ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಏಕೊಳ್ಳೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಮ್ಮ ಜೀವನವನ್ನ ನಾವು ಎಷ್ಟು ದಿನ ಹೀಗೆ ಅಂತ ನಡೆಸ್ಬೇಕು? ಚೇಂಜ್ ಮಾಡ್ಕೊಳ್ಬೇಕಲ್ವಾ? ಲೈಫ್ ಅಲ್ಲಿ ಚೇಂಜ್ ಅನ್ನೋದು ಇರಲೇಬೇಕಲ್ವಾ? ಹಾಗಾಗಿ ಈ ಒಂದು ಹೊಸದಾಗಿರುವಂತಹ ಒಂದು ಜೀವನವನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಇರೋ ಹಾಗೆ ಇದ್ರೆ ಎಷ್ಟು ದಿನ ಅಂತ ನಮ್ಗೆ ಅದು ಇಷ್ಟ ಆಗುತ್ತೆ ಹೇಳಿ. ಹಾಗಾಗಿ ಈ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂದ್ರೆ ಈ ತತ್ವ ಆದರ್ಶ ಇವೆಲ್ಲದಕ್ಕನ್ನ ಹೋಲಿಸಿ ಅದಕ್ಕಿಂತ ಮೀರಿದ್ದಾಗಿ ನಾವೇನ್ ಹೇಗೆ ಬದಲಾಗಬೇಕು, ಯಾವ ಒಂದು ಫೈವ್ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ಆ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ನಾವು ಹೇಗೆ ನಮ್ಮಿಂದ ನಾವು ಅದನ್ನ ದೂರ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಯಾರಿಗೆ ಆಗಿರ್ಬಹುದು ಈ ಒಂದು ಜೀವನವನ್ನ ಅನುಭವಿಸ್ಬೇಕು ಅಂದ್ರೆ, ಈಗ ಆಲ್ರೆಡಿ 2020 ಕಳೆದೋಗ್ತಾ ಇದೆ. ಈ 2020ನಲ್ಲಿ ಸಾಕಷ್ಟು ಒಂದು ಜೀವನದಲ್ಲಿ ಕಲಿಯಬೇಕಾದಂತಹ ಒಂದು ಪಾಠಗಳನ್ನ ಕಲ್ತಿದ್ದೀವಿ. ಈಗ ಆಲ್ರೆಡಿ ನಾವು ಕಲ್ತಿರುವಂತಹ ಪಾಠವನ್ನ ತಿದ್ದುಕೊಂಡು ನಾವು ಮುಂದೆ ಬರುವಂತಹ 2020ನನ್ನ ಖುಷಿಯಿಂದ ನಾವು ಸ್ವಾಗತಿಸಿ ಆ ಒಂದು 2020ಗಾದ್ರೂ ಕೂಡ ನಾವು ಬದಲಾವಣೆಗಳನ್ನ ನಾವು ತರಬೇಕೇ ನಮ್ಮ ಜೀವನದಲ್ಲಿ ತರಲೇಬೇಕು. ಯಾಕೆ ಅಂದ್ರೆ ನಾವೀಗ ಬದಲಾವಣೆ ಆಗ್ಲಿಲ್ಲ ಅನ್ನೋದಾದ್ರೆ ಖಂಡಿತವಾಗಿ ನಮ್ಮ ಜೀವನ ಈಗ ಹೇಗಿದ್ಯೋ ಹಾಗೆ ಇರುತ್ತೆ. ಈಗ ನಾನು ಹೇಗಿದ್ದೀನೋ ನೆಕ್ಸ್ಟ್ ಇಯರ್ ಕೂಡ ಹಾಗೆ ಇರ್ತೀನಿ, ಇನ್ ಅದ್ರ ನೆಕ್ಸ್ಟ್ ಇಯರ್ ಕೂಡ ಹಾಗೆ ಇರ್ತೀನಿ. ಹಾಗಾಗಿ ನಾವು ಬದಲಾವಣೆ ಆಗಿಲ್ಲ ಅಂದ್ರೆ ಇದೇ ಜಾಗದಲ್ಲಿ ಹೇಗಿದ್ದೀನೋ ಹಾಗೆ ಇದ್ಬಿಡ್ತೀವಿ. ಹಾಗಾಗಿ ನಮ್ಮ ಜೀವನವನ್ನ ಏನಾದ್ರೂ ಮಾಡಿಕೊಂಡು ನಾವೇ ಸರಿ ಮಾಡ್ಕೊಳ್ಬೇಕು ಹೊರತಾಗಿ ಇನ್ನೊಬ್ರು ಬಂದು ಸರಿ ಮಾಡ್ತಾರೆ ನಮ್ಮ ಜೀವನವನ್ನ ಅಂತ ಯಾವತ್ತೂ ಕೂಡ ನಾವು ಯಾರಿಂದಲೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಹಾಗಾಗಿ ಈ ಒಂದು 2021 ಅನ್ನ ನಾವು ಯಾವ ರೀತಿ ಒಂದು ಚೇಂಜಸ್ ನ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈಗ ರಾಕೆಟ್ ನ ನೋಡಿದಿರಲ್ವಾ, ಈ ರಾಕೆಟ್ ನ ಲಾಂಚ್ ಮಾಡ್ತಾರೆ, ಇಲ್ಲ ರಾಕೆಟ್ ನ ಲಾಂಚ್ ಮಾಡುವಾಗ ಎಷ್ಟು ದೊಡ್ಡದಾಗಿರುವಂತಹ ರಾಕೆಟ್ ನ ಲಾಂಚ್ ಮಾಡ್ತಾರೆ, ಆದ್ರೆ ಅದು ಮೇಲಕ್ಕೆ ಹೋಗ್ತಾ 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 ಇಲ್ಲಿರುವಂತಹ ಪಾಟ್ಸ್ ಗಳೆಲ್ಲ ಕೂಡ ಸಮುದ್ರದಲ್ಲಿ ಬಿದ್ದು ಹೋಗುತ್ತೆ. ಬರೀ ಕೇವಲ ಒಂದು ಪಾಟ್ ಮಾತ್ರ ಅದು ತಲುಪಬೇಕಾದಂತಹ ಸ್ಥಾನಕ್ಕೆ ಹೋಗಿ ತಲುಪುತ್ತೆ. ಹಾಗಾಗಿ ಹಾಗೇನೆ ನಾವು ಕೂಡ ಉನ್ನತವಾದಂತಹ ಸ್ಥಾನಕ್ಕೆ ಏರ್ಬೇಕು ಅನ್ನೋದಾದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಹ್ಯಾಬಿಟ್ಸ್ಗಳೇನಿದೆ, ಈ ನೆಗೆಟಿವ್ ಥಾಟ್ಸ್ಗಳಿಂದ ಅವೆಲ್ಲವನ್ನ ನಾವು ಬಿಡ್ತಾ ಹೋದ್ರೆ, ಅವೆಲ್ಲವನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗಿ ನಾವು ಕೂಡ ಉನ್ನತ ಸ್ಥಾನಕ್ಕೆ ಒಂದು ಸಕ್ಸಸ್ ಅನ್ನುವಂತಹ ಒಂದು ಸ್ಥಾನಕ್ಕೆ ಏರೋದಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಈ ಒಂದು ಚೇಂಜಸ್ ಅನ್ನ ಕಾಣಬೇಕು, ಬಹಳಷ್ಟು ರೋಸ್ ಹೋಗ್ಬಿಟ್ಟಿದೀವಪ್ಪ ಜೀವನದಲ್ಲಿ, ಏನಾದರೂ ಬದಲಾವಣೆ ನಾನು ಮಾಡ್ಕೊಳ್ಳೇಬೇಕು ಅಂತ ಅನ್ನೋರು ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಇರುವಂತಹ ನಮ್ಮಲ್ಲೇ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂತಹ ಬೇಸಿಕ್ ಫೈವ್ ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ನಾನು ಇವತ್ತು ನಿಮ್ಮೆಲ್ಲರಿಗೂ ತಿಳಿಸ್ಕೊಡಕ್ ಬಂದಿದ್ದೀನಿ. ಮೊದಲನೇದೇನಪ್ಪ ಅನ್ನೋದಾದ್ರೆ, ಮೊದಲನೇ ಪಾಯಿಂಟ್ಸ್ ಪ್ಲೀಸಿಂಗ್ ಎವ್ರಿ ಒನ್. ಯಾಕೆ ಅನ್ನೋದಾದ್ರೆ, ನಾವು ಯಾವತ್ತೇ ಆದ್ರೂ ಕೂಡ ಎಲ್ಲರನ್ನ ಕೂಡ ಒಂದೇ ಸಮಾನವಾದ ದೃಷ್ಟಿಯಲ್ಲಿ ನೋಡೇ ನೋಡ್ತೀವಲ್ವಾ, ಹಾಗನ್ಬಿಟ್ಟು ಸಮಾನವಾದ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ ಅಂತ ಎಲ್ಲರನ್ನ ಕೂಡ ನಮ್ಮ ಸುತ್ತಲಿರುವಂತಹವ್ರನ್ನ ಸಂತೋಷವಾಗಿಡೋದಕ್ಕೆ ಟ್ರೈ ಮಾಡಬೇಡಿ. ಹೌದು, ಎಲ್ಲರನ್ನ ಸಂತೋಷವಾಗಿಡೋಕೆ ನಾನು ಟ್ರೈ ಮಾಡ್ತೀನಪ್ಪ, ನಾನು ಬಹಳಷ್ಟು ಜಾಲಿ ಮ್ಯಾನ್ ಹಾಗೆ ಹೀಗೆ ಅಂತ ಹೇಳ್ಕೊಳ್ತಾ ಇರ್ತೀವಿ, ಆದ್ರೆ ಅದು ಖಂಡಿತವಾಗಿ ಪ್ರಸ್ತುತವಾಗಿ ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನೋಡಿದ್ರೆ ಖಂಡಿತವಾಗಿ ಎಲ್ಲರನ್ನ ಕೂಡ ನಮ್ಮ ಸುತ್ತಲಿರುವಂತಹ ಎಲ್ಲರನ್ನ ಕೂಡ ನಾವು ಸಂತೋಷವಾಗಿ ಹೇಳೋದಕ್ಕೆ ಹ್ಯಾಪಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅನ್ನೋದಾದ್ರೆ, ಈಗ ನಮ್ಮ ಜೊತೆಲಿರುವಂತಹ ಒಂದು 5 ಜನ ಫ್ರೆಂಡ್ಸ್ ಅನ್ನ ನಾವು ಖುಷಿಯಾಗಿರ್ತೀವಿ ಅಂದ್ರೆ ಒಬ್ಬನ್ನ ಖುಷಿಯಾಗಿಡಕ್ ಹೋದ್ರೆ ಇನ್ನೊಬ್ಬ ದುಃಖ ಅನುಭವಿಸ್ತಾನೆ, ಅವನ್ನ ನಾವು ಖುಷಿಯಾಗಿಡಕ್ ಹೋದ್ರೆ ಇನ್ನೊಬ್ರು ಅದರಿಂದ ಏನಾದ್ರೂ ಒಂದು ನೋವನ್ನ ಅನುಭವಿಸ್ತಾರೆ, ಅಥವಾ ಅವನ್ನ ಖುಷಿಯಾಗಿಡ್ತೀನಿ ಅಂದ್ರೆ ಇನ್ನೊಬ್ರು ಸಫರ್ ಪಡ್ತಾರೆ. ಈ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಇಂಟರ್ಲಿಂಕ್ ಆಗಿ ಅದೇನಾದ್ರೂ ಒಂದು ಕ್ಲಾಶಸ್ ಆಗಿ ಈ ರೀತಿಯಾಗಿ ಯಾರು ಕೂಡ ಖುಷಿಯಾಗಿಲ್ದಲೇ ಆಗಿರೋಕಾಗುತ್ತೆ. ಅವರೆಲ್ಲರನ್ನು ಖುಷಿಯಾಗಿಡಕ್ ಹೋಗಿ ನಮ್ಮ ಟೈಮ್ನ ಹಾಳು ಮಾಡಿಕೊಂಡು ನಮ್ಮ ಎನರ್ಜಿನ ಹಾಳು ಮಾಡಿಕೊಂಡು ನಾವೇ ಡಿಪ್ರೆಷನ್ಗೆ ಹೋಗೋ ರೀತಿಯಾಗಿ ಹಾಕೋಗ್ತೀವಿ. ಹಾಗಾಗಿ ನಾವು ಯಾರಿಗೂ ಕೂಡ ಖುಷಿಯಾಗಿಡಬೇಕು ಅನ್ನುವಂತಹ ಮನೋಭಾವನೆಯನ್ನ ಇಟ್ಕೊಳಕ್ ಹೋಗ್ಬೇಡಿ. ಪ್ರಸ್ತುತವಾಗಿ ಇರುವಂತಹ ಲೈಫ್ ಅನ್ನ ನೀವು ಅಡ್ಜಸ್ಟಬಲ್ ಆಗಿ ಎಲ್ಲರೂ ಕೂಡ ಒಂದಾಗಿರುವ ಹಾಗೆ ಇರೋದಕ್ಕೆ ಟ್ರೈ ಮಾಡಿ ಹೊರತಾಗಿ ಆ ಒಂದು ಟೈಮ್ ಅನ್ನ ನೀವು ಗ್ಯಾಪ್ ಅನ್ನ ಬಿಡಿ. ಆ ಗ್ಯಾಪ್ ಅಲ್ಲಿ ಅವರೇ ಅಡ್ಜಸ್ಟ್ ಆಗಿ ನಿಮಗೆ ಅನುಕೂಲಕರವಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಅವರೇ ನಿಮ್ಮ ಬಳಿ ಬರ್ತಾರೆ. ಅದನ್ನ ಬಿಟ್ಟು ನೀವು ಅವ್ರನ್ನ ಖುಷಿಯಾಗಿಡ್ಬೇಕು ಅಥವಾ ಅವ್ರನ್ನ ಸಂತೋಷವಾಗಿಡ್ಬೇಕು, ಅವ್ರನ್ನ ಮೋಸ್ಟ್ ಹ್ಯಾಪಿಯೆಸ್ಟ್ ಮ್ಯಾನ್ ನ ಮಾಡ್ಬೇಕು ಅನ್ನೋದನ್ನ ಖಂಡಿತವಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೇನೋ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಫಿಯರಿಂಗ್ ದ ಚೇಂಜಸ್. ಹೌದು, ನಮ್ಮಲ್ಲಿರುವಂತಹ ಒಂದು ಗುಣಗಳನ್ನ ನಾವು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗಿ ನಾವು ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಹಾಗಾಗಿ ನಾವ್ ಎಷ್ಟು ದಿನ ಅಂತ ಹೀಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಬಹಳಷ್ಟು ಜನ ನಾನು ಈಗ ಹೇಗಿದ್ದೀನೋ ಹಾಗೆ ಇರ್ಬೇಕಪ್ಪ, ನನ್ನ ಹೇರ್ ಸ್ಟೈಲ್ ಕೂಡ ನಾನು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ, ಈಗ ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂತ ಹಾಗೇ ಇರ್ತಾರೆ. 30 ವರ್ಷದಿಂದನೂ ಕೂಡ ಅವ್ರನ್ನ ಹಾಗೆ ಇರ್ತಾರೆ.
ನಾವು 30 ವರ್ಷದಿಂದ ಹೇಗೆ ನೋಡಿರ್ತೀವೋ 30 ವರ್ಷ ಆದ್ಮೇಲೂ ಕೂಡ ಅವ್ರನ್ನ ಹಾಗೆ ನೋಡಿದ್ರೆ ಹಾಗೆ ಇರ್ತಾರೆ. ಒಂದು ಹೇರ್ ಸ್ಟೈಲ್ ಚೇಂಜ್ ಮಾಡಿರೋದಿಲ್ಲ, ಒಂದು ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಚೇಂಜ್ ಮಾಡಿರೋದಿಲ್ಲ, ಅಥವಾ ಇನ್ ಅವರ ಒಂದು ಸ್ಲ್ಯಾಂಗ್ನ ಕೂಡ ಚೇಂಜ್ ಮಾಡಿರೋದಿಲ್ಲ. ಅವರ ಒಂದು ಸ್ಟೈಲ್ನ ಒಂದು ಟಾಕಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ಇನ್ನೇನಾಗಿರ್ಬೋದು ಏನು ಕೂಡ ಸ್ಟೈಲ್ ಮಾಡಿರೋದಿಲ್ಲ. ಅವ್ರನ್ನೇ ಅವ್ರು ನೋಡ್ಕೊಂಡು ಎಷ್ಟು ದಿನ ಅಂತ ಬೋರ್ ಆಗುತ್ತೆ. ನೀವೇ ನಿಮ್ಮನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಈ ಒಂದು 5 ವರ್ಷದಿಂದ ನಾನು ಹೇಗಿದ್ದೆ ಅಂತ ನೋಡಿದ್ರೆ ಅದು ಕಲರ್ಫುಲ್ ಆಗಿ ಕಾಣಬೇಕು ನಿಮಗೆ. ಹೌದು, ನೀವು ಹೇಗಿದ್ರಿ ಈ ಹಿಂದೆ ನಾನು ಬೇರೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದೆ, ಈಗ ನಾನು 5 ಇಯರ್ಸ್ ಬ್ಯಾಕ್ ನಾನು ಹೆಂಗಿದ್ದೆ, ಈಗ ಹೇಗಿದ್ದೀನಿ, ಓ ನೋಡು ನಾನು ಹೆಂಗಿದ್ದೆ ಆವಾಗ, ಓ ಇವಾಗ ಎಷ್ಟು ನನ್ನಲ್ಲಿ ಚೇಂಜಸ್ ಆಗಿದೆ ಅಂತ ನಾವೇ ನಮ್ಮನ್ನ ನಾವು ಹೊಗಳ್ಕೊಳ್ಳೋ ರೀತಿಯಾಗಿ, ನಮ್ಮನ್ನ ನಾವು ಖುಷಿ ಪಡುವ ರೀತಿಯಾಗಿ ಚೇಂಜಸ್ಸನ್ನು ಕಾಣಬೇಕು. ಚೇಂಜಸ್ ಫಾರ್ ಯುವರ್ ಗುಡ್ ಫಾರ್ ಯುವರ್ ಲೈಫ್ ಅಂತ ಹೇಳ್ತಾರೆ. ಚೇಂಜಿಂಗ್ ಈಸ್ ಫಾರ್ ಗುಡ್ ಫಾರ್ ಯುವರ್ ಲೈಫ್ ಅಂದರೆ ನಿಮ್ಮ ಬದಲಾವಣೆ ಆಗೋದು, ಚೇಂಜ್ ಆಗೋದು ನಿಮ್ಮ ಒಂದು ಲೈಫಿಗೆ ಬಹಳಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ನಿಮ್ಮ ಒಂದು ಜೀವನವನ್ನು ಎವ್ರಿ 5 ಇಯರ್ಸ್ಗೆ ಒಂದ್ಸತಿ ನೀವು ಚೇಂಜ್ ಮಾಡ್ಕೊಳ್ತಾ ಹೋಗಿ. ಆ ರೀತಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಖಂಡಿತವಾಗಿ ನಿಮ್ಮ ಜೀವನವನ್ನು ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಕಲರ್ಫುಲ್ ಆಗಿರುತ್ತೆ, ಹಾಗೇನೆ ಉತ್ಸಾಹದಾಯಕವಾಗೂ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇರುವಂತಹ ಸ್ಥಿತಿಯನ್ನು ಇರೋ ಹಾಗೆ ಬಿಡಬೇಡಿ. ಏನಾದರೂ ಸ್ವಲ್ಪ ಮಟ್ಟಿಗಾಗಿದ್ರು ಕೂಡ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು 3rd ಪಾಯಿಂಟ್ ಬಂದ್ಬಿಟ್ಟು ಲೀವಿಂಗ್ ಯುವರ್ ಪಾಸ್ಟ್ ಅಂತ. ಹೌದು, ನಾವು ಸಾಕಷ್ಟು ಜನ ಏನು ಮಾಡ್ತೀವಪ್ಪ ಅಂದರೆ ನಮ್ಮ ಇಂದಿನ ಒಂದು ಜೀವನವನ್ನು ನೆನೆಸ್ಕೊಂಡು ಯಾವಾಗಲೂ ಕೂಡ ಕೊರಗ್ತಾ ಇರ್ತೀವಿ. ನಮ್ಗೆ ಹಿಂದೆ ಆದಂತಹ ಘಟನೆಗಳನ್ನಾಗಿರ್ಬಹುದು ಅಥವಾ ಹಿಂದೆ ಏನಾದರೂ ಒಂದು ಆಗಿರುವಂತಹ ಅನಾಹುತಗಳನ್ನು ಅಥವಾ ನಮಗೆ ಮನಸ್ಸಿನಲ್ಲಿ ಏನೋ ಒಂದು ಆ ಒಂದು ಲೈಫ್ನಲ್ಲಿ ಏನಾದರೂ ಎಲ್ಲರಿಗೂ ಕೂಡ ನಡೀತಾ ಇರುತ್ತೆ, ಆ ರೀತಿಯಾದಂತಹ ಒಂದು ಬ್ಯಾಡ್ ಟೈಮನ್ನು ನಾವು ಮತ್ತೆ ಮತ್ತೆ ನೆನೆಸ್ಕೊಂಡು ಅದನ್ನು ದುಃಖ ಪಡ್ತಾ ಇರ್ತೀವಿ. ಹಾಗಾಗಿ ಆ ರೀತಿಯಾದಂತಹ ಒಂದು ನಮ್ಮ ಪಾಸ್ಟ್ ಲೈಫನ್ನು ನಾವು ಎಷ್ಟು ದಿನ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಕೂಡ ಕೊರಗಿ ಕೊರಗಿ ಒಂದು ಡಿಪ್ರೆಷನ್ಗೆ ಹೋಗ್ತೀವಿ ಹೊರತಾಗಿ ಮುಂದೆ ಒಂದು ಇರುವಂತಹ ಅದ್ಭುತವಾದಂತಹ ಜೀವನವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ನಮ್ಮ ಲೈಫ್ನ ನಮ್ಮ ಹಿಂದೆ ಇರುವಂತಹ ಪಾಸ್ಟ್ನ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಒಂದು 1 ಲೀಟರ್ ವಾಟರ್ ಬಾಟ್ಲನ್ನ ನಾನು ಕೈಯಲ್ಲಿ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಳಿ. ಒಂದು 5 ಮಿನಿಟ್ಸ್ ಆ ಬಾಟ್ಲನ್ನ ಕೈಯಲ್ಲಿ ಈಗ ಇಟ್ಕೊಳ್ಬಹುದು, ಒಂದು 10 ಮಿನಿಟ್ಸ್ ಇಟ್ಕೊಳ್ಬಹುದು, 1 ಅವರ್ ಅಥವಾ 2 ಅವರ್ಸ್ ಈಗಲೇ ಇಟ್ಕೊಳ್ಬಹುದು. ಒಂದು ದಿನ ಪೂರ್ತಿ ಇಟ್ಕೊಳಕಾಗುತ್ತಾ? ಆಗಲ್ಲ. ಒಂದು ವಾರ, 2 ವಾರ, 3 ವಾರ, 1 ವರ್ಷ ಈ ರೀತಿ ಇಟ್ಕೊಳಕಾಗುತ್ತಾ? ಸಾಧ್ಯನೇ ಇಲ್ಲ. ಕೇವಲ 1-2 ಅವರ್ ನಾವು ಸಾಧ್ಯವಾದಷ್ಟು ಇಟ್ಕೊಳ್ಬಹುದು. ಹಾಗಾಗಿ ಹೆಚ್ಚಿನ ಕಾಲಗಳಲ್ಲಿ ಇಟ್ಕೊಂಡ್ರೆ ನನಗೆ ಕೈ ನೋವು ಬರುತ್ತೆ ಅಲ್ವಾ? 1 ಲೀಟರ್ ಬಾಟಲ್ ನ ನಾವು 2 ಅವರ್ಸ್ ಮೇಲೆ ಇಟ್ಕೊಳಕಾಗಲ್ಲ ಅಂದ್ರೆ ನಮ್ಮ ಹಿಂದೆ ನಡೆದಿರುವಂತಹ ಪಾಸ್ಟ್ ಲೈಫ್ ನ ನೆನೆಸ್ಕೊಂಡು ನಾವು ಇನ್ನೆಷ್ಟು ದುಃಖ ಪಡ್ತಾ ಇರ್ತೀವಿ ಅಲ್ವಾ? ಆ ದುಃಖವನ್ನು ಯಾಕೆ ಅನುಭವಿಸ್ಬೇಕು? ಆ ಪೇನ್ ನನಗೆ ಯಾಕೆ ಮತ್ತೆ ಮತ್ತೆ ನೆನೆಸ್ಕೊಂಡು ಅನುಭವಿಸ್ಬೇಕು? ಹಾಗಾಗಿ ನಾವು ನಮ್ಮ ಹಿಂದೆ ನಡೆದಿರುವಂತಹ ಪಾಸ್ಟ್ ಲೈಫನ್ನು ನಾವು ಮರೆತು ಮುಂದೆ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಮುಂದಕ್ಕೆ ಸಾಗಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಮಿರಾಕಲ್ ಅನ್ನೋದನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ನಮ್ಮಿಂದ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು 4th ಪಾಯಿಂಟ್ ಬಂದು ಬ್ಲೇಮಿಂಗ್ ಯುವರ್ ಸೆಲ್ಫ್. ಹೌದು, ನಮ್ಮನ್ನು ನಾವು ಯಾವಾಗಲೂ ಕೂಡ ನಮ್ಮನ್ನು ಬ್ಲೇಮ್ ಮಾಡ್ತಾನೆ ಇರ್ತೀವಿ. ನಾವು ಹಿಂಗೆ ನಾವೇ ಬ್ಲೇಮ್ ಮಾಡ್ಕೊಳ್ತಿರ್ತೀವಿ. ಡೋಂಟ್ ಬ್ಲೇಮಿಂಗ್ ಎನಿ ಒನ್ ಅಂಡ್ ಡೋಂಟ್ ಬ್ಲೇಮಿಂಗ್ ಯುವರ್ ಸೆಲ್ಫ್. ಯಾಕೆ ಅನ್ನೋದಾದ್ರೆ ನೀವು ಯಾವಾಗ ನಿಮ್ಮ ತಪ್ಪುಗಳನ್ನು, ನಂದು ತಪ್ಪು, ನನಗೆ ಈ ರೀತಿಯಾದಂಥ ಕೆಲಸಗಳನ್ನ ಕೊಡಬೇಡಿ, ನಾನು ಯಾವಾಗಲೂ ತಪ್ಪು ಮಾಡ್ತಾ ಇರ್ತೀನಿ, ನಾನು ಏನಾದರೂ ಮಾಡೋಕ್ಕೋದ್ರೆ ಅಲ್ಲಿ ತಪ್ಪಾಗ್ತಾ ಇರುತ್ತೆ ಅಂತ ನಿಮ್ಮನ್ನು ನೀವು ಯಾವಾಗ ನೀವು ಸಮರ್ಥಿಸ್ಕೊಳ್ದಲೆ ನಿಮ್ಮನ್ನು ನೀವು ಯಾವಾಗಲೂ ಒಂದು ಅಸಮರ್ಥಕವಾದಂತಹ ಒಂದು ಸ್ಥಿತಿಗೆ ಒಳಗಾಗಿರ್ತೀರಾ, ಆಗ ನೀವು ಏನನ್ನ ಕೂಡ ನೀವು ಮಾಡ್ಕೊಳಕ್ಕಾಗೋದಿಲ್ಲ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಏನು ತಪ್ಪನ್ನು ಮಾಡ್ತೀರಾ ಅದನ್ನು ನೀವು ಸಮರ್ಥವಾಗಿ ಮಾಡಿ, ಆ ತಪ್ಪುಗಳನ್ನು ಮಾಡಿ. ಯಾಕೆ ತಪ್ಪುಗಳನ್ನು ಮಾಡಿ ಅಂತ ಹೇಳ್ತೀನಿ ಅಂದರೆ ಪ್ರತಿಯೊಂದು ತಪ್ಪಲ್ಲೂ ಕೂಡ, ಒಂದು ಮಿಸ್ಟೇಕ್ನಲ್ಲೂ ಕೂಡ ನಾವೇನಾದರೂ ಒಂದು ಕಲಿಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಕಲಿಯುವಂತಹ ಸಾಮರ್ಥ್ಯ ನಾವು ತೆಗೆದುಕೊಳ್ಬೇಕು. ಸ್ವಂತವಾಗಿ ನಾವೇನಾದರೂ ಕಲಿಬೇಕು ಅಂದರೆ ನಾವು ಹೆಚ್ಚಿನದಾಗಿ ತಪ್ಪುಗಳನ್ನು ಮಾಡ್ತಾ ಹೋಗಬೇಕು. ಎಷ್ಟು ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ ಆ ತಪ್ಪುಗಳಿಂದ ಏನಾದರೂ ಒಂದು ಕಲಿತಾ ಹೋಗ್ತಾ ಇರ್ತೀವಿ. ಹಾಗಾಗಿ ನೀವು ತಪ್ಪುಗಳನ್ನು ಮಾಡಲ್ಲ, ಏ ತಪ್ಪು ಅದನ್ನು ಮಾಡಬೇಡ, ತಪ್ಪು ತಪ್ಪು ಅಂತ ಹೇಳಕ್ ಹೋಗ್ಬೇಡಿ. ನೀವೇನು ತಪ್ಪುಗಳನ್ನು ಮಾಡ್ತಾ ಇರ್ತೀರಾ ಅದನ್ನು ಮತ್ತೆ ಮತ್ತೆ ಮಾಡಬೇಡಿ. ಹೊಸದಾಗಿರುವಂತಹ ತಪ್ಪುಗಳನ್ನು ಮಾಡ್ತಾ ಹೋಗಿ. ಹೊಸದಾಗಿರುವಂತಹ ತಪ್ಪುಗಳಲ್ಲಿ ನೀವು ಏನಾದರೂ ಒಂದು ಒಳ್ಳೆದಾಗಿರುವಂತಹ ವಿಷಯವನ್ನು, ಲೆಸನ್ ಅನ್ನು, ಒಂದು ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅವಶ್ಯಕವಾದಂತಹ ವಿಷಯವನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಬಗ್ಗೆ ಬ್ಲೇಮ್ ಮಾಡ್ಕೊಳ್ಳೋದನ್ನ ಬಿಟ್ಟು ಹೊಸದಾಗಿ ನೀವು ನಿಮ್ಮ ತಪ್ಪುಗಳನ್ನು ಮಾಡ್ತಾ ಹೋಗಿ, ಆ ತಪ್ಪುಗಳಲ್ಲಿ ನೀವು ಏನಾದರೂ ಒಂದು ಹೊಸದಾಗಿರುವಂತಹ ವಿಷಯವನ್ನ ಕಲಿತಾ ಹೋಗಿ. ಇನ್ನು 5th ಪಾಯಿಂಟ್, ಬೀಯಿಂಗ್ ಎ ಅಫೇರ್ ಟು ಬಿ ಎ ಡಿಫ್ರೆಂಟ್. ಹೌದು, ಎಲ್ಲರಿಗಿನ್ನ ಡಿಫ್ರೆಂಟ್ ಆಗಿರೋದಕ್ಕೆ ಇಷ್ಟಪಡಿ.
ಯಾಕೆ ಅಂತಂದ್ರೆ ನಾನು ಯಾವಾಗ ನಾನು ಇರುವಂತ ಹಾಗೆ ಇದ್ರೆ ಯಾರು ಕೂಡ ಇಷ್ಟಪಡೋದಿಲ್ಲ. ಹಾಗಾಗಿ ನಾನ್ ಎಲ್ಲರ್ಕಿನ್ನ ಡಿಫ್ರೆಂಟ್ ಆಗಿರ್ಬೇಕು, ನಾನ್ ಚೆನ್ನಾಗಿ ಕಾಣ್ಬೇಕು ಅನ್ನುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ನಮಗೆ ಯಾವಾಗ ಇಂಪ್ರೋವೈಸೇಷನ್ ಆಗುತ್ತೆ ಆವಾಗ ಮಾತ್ರ ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಂಡು ಒಂದು ಸರಿಯಾದ ದಿಕ್ಕಿನಿಗೆ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಆಗ್ಲೇ ಹೇಳಿದಾಗೆ ಎವ್ರಿ 5 ಇಯರ್ಸ್ ನಾವು ಡಿಫ್ರೆಂಟ್ ಆಗಿರುವಂತಹ ಸ್ಟೈಲ್ ಅನ್ನ, ಡಿಫ್ರೆಂಟ್ ಆಗಿರುವಂತಹ ಆಟಿಟ್ಯೂಡ್ ನ ನಾವು ಬೆಳೆಸ್ಕೊಡ್ಬೇಕಾಗತ್ತೆ. ನಮ್ಮಲ್ಲಿ ಇರುವಂತಹ ಹೊಸತನವನ್ನ ನಾವು ಎಷ್ಟು ದಿನ ಅಂತ ಹಾಗೆ ಇಟ್ಕೊಂಡು ಬರಕಾಗತ್ತೆ ಹೇಳಿ? ನಮ್ಮ ಚೈಲ್ಡ್ಹುಡ್ ಫೋಟೋನ ನೋಡಿ, ಅಥವಾ ನಾವು 5 ವರ್ಷ ಹೇಗಿದ್ವಿ, ಈಗ ಹೇಗಿದ್ದೀನಿ ನಾನು. ಎಸ್, ನಾನು ಈ ರೀತಿಯಾಗಿ ನಮ್ಮನ್ನ ನಾವು ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ತಾ ನಾವು ಡಿಫ್ರೆಂಟ್ಸ್ ಆಗಿ ಕಾಣೋದ್ರಿಂದ ನಮಗೆ ಅದು ಏನೋ ಒಂದರದಂತಹ ಉತ್ಸಾಹದಾಯಕವಾದಂತಹ ಜೀವನವನ್ನ ನಮಗೆ ಮುಂದೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಈ ಒಂದು 5 ಬ್ಯಾಡ್ ಹ್ಯಾಬಿಟ್ಸ್ನ ನೀವು ಖಂಡಿತವಾಗಿ ಬಿಟ್ಟಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೆಯ ವಿಷಯಗಳನ್ನು ಗಳಿಸೋದಂತೂ ಗ್ಯಾರಂಟಿ. ಹಾಗಾಗಿ ನೀವು ಕೂಡ ಈ ಒಂದು 5 ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟು ಈ 2021ನ ನೀವು ಒಂದು ಸ್ಮೈಲನ್ನು ಇಟ್ಕೊಂಡು ಸಂತೋಷವಾಗಿ ಅದನ್ನು ಸ್ವಾಗತ ಮಾಡಿ, ಈ ಒಂದು 5 ಹ್ಯಾಬಿಟ್ಸನ್ನು ಬಿಟ್ಟು ನೀವು ಕೂಡ ಒಂದು ಒಳ್ಳೆಯ ವಿಷಯವನ್ನು ಆಲಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಲೈಫ್ನಲ್ಲಿ ಈ ಒಂದು 5 ಬ್ಯಾಡ್ ಹ್ಯಾಬಿಟ್ಸನ್ನು ಬಿಡೋದ್ರಿಂದ ಖಂಡಿತವಾಗಿ ನಮ್ಮಲ್ಲಿ ಏನೋ ಒಂದು ಸಕ್ಸಸ್ ಅನ್ನುವಂತಹದ್ದು ಅಥವಾ ಒಂದು ಗುರಿ ಇಟ್ಕೊಂಡಿದ್ರೆ ಅದನ್ನು ನಾವು ಸಾಧಿಸೋಕೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಏನಾದರೂ ಮಾಡಬೇಕು ಅನ್ನೋದಾದರೆ ಈ ಒಂದು 5 ಬ್ಯಾಡ್ ಬೇಸಿಕ್ ಹ್ಯಾಬಿಟ್ಸನ್ನು ನಾವು ಬಿಡೋದ್ರಿಂದ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ನೀವು ಫಾಲೋ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.